ಹಾಗಾದ್ರೆ ಇಂಡಿಯಾದಲ್ಲಿ ಇದುವರೆಗೂ ಎಷ್ಟು ಕೊರೋನಾ ಕೇಸ್ಗಳು ದಾಖಲಾಗಿವೆ ಗೊತ್ತ? ಭಾರತದಲ್ಲಿ 887 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಇಲ್ಲಿವರೆಗೆ 20 ಮಂದಿಯ ದುರ್ಮರಣ. ದೇಶಾದ್ಯಂತ 73 ಮಂದಿ ಚೇತರಿಕೆ ಕಂಡಿದ್ದಾರೆ. ವಿದೇಶದಿಂದ 15 ಲಕ್ಷ ಭಾರತೀಯರು ಆಗಮಿಸಿದ್ದಾರೆ. ಜನವರಿ 18ರಿಂದ ಮಾರ್ಚ್ 23ರವರೆಗೆ 15 ಲಕ್ಷ ಮಂದಿ ಆಗಮನವಾಗಿದ್ದಾರೆ. 15 ಲಕ್ಷ ಫಾರಿನ್ ರಿಟರ್ನ್ಸ್ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ. ರಾಜ್ಯಗಳಲ್ಲಿ ಸಿಲುಕಿರುವ ನಿರ್ಗತಿಕರಿಗೆ ವಸತಿ ಕಲ್ಪಿಸಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೂಡ ನೀಡಿದೆ. ವಲಸಿಗರ ಕಾರ್ಮಿಕರು 100 ಕಿಲೋಮೀಟರ್ ಕಾಲ್ನಡಿಗೆ ಮಾಡ್ತಾ ಇದ್ದಾರೆ. ಅವರ ಸಹಾಯಕ್ಕೆ ಬರುವಂತೆ ಪ್ರಧಾನಿಗೆ ಸೋನಿಯಾ ಗಾಂಧಿ ಕೂಡ ಪತ್ರ ಬರೆದಿದ್ದಾರೆ. ಈವರೆಗೂ ಭಾರತದಲ್ಲಿ 887 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. 20 ಮಂದಿ ಸಾವನ್ನಪ್ಪಿದ್ದಾರೆ.